ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಬಿಗೆ ಸುಮಂತ್. ಇದೀಗ ಮುಖ್ಯಾಂಶಗಳು. ಕುಂತಲ್ಲಿ ನಿಂತಲ್ಲಿ ಗೆಲ್ಲುವವರದೇ ಚಿಂತೆ, ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರ, ಮತ ಎಣಿಕೆಗೆ ಎಲ್ಲಾ ಸಿದ್ಧತೆ. ಬೀದರ್ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ರಹೀಂ ಖಾನ್ 73,270 ಮತಗಳಿಂದ ಜಯಭಾರಿ, ಪ್ರಯುಕ್ತ ಬೆಂಬಲಿಗರಿಂದ ವಿಜಯೋತ್ಸವ. ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ಈಶ್ವರ್ ಖಂಡ್ರೆ 84,673 ಮತಗಳಿಂದ ಹ್ಯಾಟ್ರಿಕ್ ಸಾಧನೆ, ಬೆಂಬಲಿಗರಿಂದ ಹರ್ಷೋಲ್ಲಾಸ. ಔರಾದ್ ಮೀಸಲು ಕ್ಷೇತ್ರದಲ್ಲಿ 75,661 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಮಣಿಸಿದ ಬಿಜೆಪಿ ಅಭ್ಯರ್ಥಿ ಪ್ರಭು ಚೌಹಾಣ್. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಬಂಡೆ ಪ್ರಕಾಶಂಪುರೆ ಅವರ ಕೊರಳಿಗೆ ವಿಜಯಮಾಲೆ, ಅಭ್ಯರ್ಥಿ ಪರ ವಿಜಯೋತ್ಸವ. ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಿಂದ 4ನೇ ಬಾರಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಪಾಟೀಲ್ 74,945 ಮತಗಳಿಂದ ಹ್ಯಾಟ್ರಿಕ್ ಸಾಧನೆ. ಬಸವಕಲ್ಯಾಣ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಬಿ ನಾರಾಯಣರಾವ್ ವಿಜಯಶಾಲಿ 61,425 ಮತದಾರರ ಒಲವು. ವಾರ್ತೆಯ ವಿವರ. ಮೇ 12 ನಡೆದ ಮತದಾನದ ಮತ ಎಣಿಕೆಯು ಬೆಳಿಗ್ಗೆ 8 ಗಂಟೆಯಿಂದ ಬೀದರ್ನ ಮನ್ನಳ್ಳಿ ರಸ್ತೆಯಲ್ಲಿರುವ ಬಿವಿ ಭೂಮರೆಡ್ಡಿ ಕಾಲೇಜಿನಲ್ಲಿ ನಡೆದಿದ್ದು, ಈ ಮತ ಎಣಿಕೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. 6 ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆಗೆ ಒಂದೊಂದು ಕೋಣೆ ನಿಗದಿಪಡಿಸಿದ್ದು, 14 ಟೇಬಲ್ಗಳ ವ್ಯವಸ್ಥೆ ಮಾಡಲಾಗಿತ್ತು. ಮತ ಎಣಿಕೆ ಕೇಂದ್ರದ ಸುತ್ತಲಿನ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಿ ಜಿಲ್ಲಾ ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳಾದ ಅನಿರುದ್ಧ ಶ್ರವಣ್ ಅವರು ಆದೇಶ ಹೊರಡಿಸಿದ್ದು, ಎಲ್ಲಾ ಇಲಾಖೆಯವರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಂಡರು. ಮೇ 15 ನಡೆದ ಮತ ಎಣಿಕೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಾನೂನಿನ ಬಾಹಿರ ಚಟುವಟಿಕೆಗಳು ನಡೆಯದಂತೆ ಮತ ಎಣಿಕೆ ಕೇಂದ್ರದ ಸುತ್ತಲಿನ 200 ಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆ ಜಾರಿಯನ್ನಗೊಳಿಸಿ ಜಿಲ್ಲಾಧಿಕಾರಿ, ಚುನಾವಣಾ ಅಧಿಕಾರಿ ಹಾಗೂ ಅನಿರುದ್ಧ ಶ್ರವಣ್ ಆದೇಶವನ್ನು ಹೊರಡಿಸಿದ್ದರು. ಮತ ಎಣಿಕೆ ವೇಳೆ ಪಾಸ್ಗಳನ್ನು ಹೊಂದಿರುವ ಪಕ್ಷದ ಏಜೆಂಟರು ಕರ್ನಾಟಕ ವಿಧಾನಸಭಾ ಚುನಾವಣೆಯ ಮತ ಎಣಿಕೆಗೆ ಸಂಬಂಧಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಹೊರತುಪಡಿಸಿ ಯಾರೊಬ್ಬರೂ ಮತ ಎಣಿಕೆ ಕೇಂದ್ರದ ಸುತ್ತಲಿನ 200 ಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಿರಲಿಲ್ಲ. ಅಲ್ಲದೆ ಫಲಿತಾಂಶ ಹೊರಬಂದ ನಂತರ ಜಿಲ್ಲೆಯಲ್ಲಿ ಯಾವುದೇ ವ್ಯಕ್ತಿ ಅಥವಾ ಗುಂಪುಗಳು ಮೆರವಣಿಗೆ ಅಥವಾ ರ್ಯಾಲಿಗಳನ್ನು ನಡೆಸುವಂತಿರಲಿಲ್ಲ. ಮತ ಎಣಿಕೆ ಸಂದರ್ಭದಲ್ಲಿ ಮತ ಎಣಿಕೆ ಕೇಂದ್ರದ ವ್ಯಾಪ್ತಿಯಲ್ಲಿ ಯಾವುದೇ ಆಯುಧ ಅಥವಾ ವ್ಯಕ್ತಿ ಮತ್ತು ಆಸ್ತಿಗೆ ಹಾನಿ ಮಾಡುವ ಉಪಕರಣ ಒಯ್ಯುವಂತಿರಲಿಲ್ಲ. ಮೇ 15 ಬೆಳಿಗ್ಗೆ 6 ರಾತ್ರಿ 11:45 ನಿಷೇಧಾಜ್ಞೆ ಜಾರಿಯಲ್ಲಿರುತ್ತದೆ ಎಂದು ಜಿಲ್ಲಾಧಿಕಾರಿ ಅನಿರುದ್ಧ ಶ್ರವಣ್ ಅವರು ಎಲ್ಲರಿಗೂ ಆದೇಶವನ್ನು ಹೊರಡಿಸಿದ್ದು, ಎಲ್ಲ ಇಲಾಖೆಯವರು ಅವರ ಆದೇಶಗಳನ್ನು ಪಾಲಿಸಿದರು. ನಗರದ ಬಿವಿಪಿ ಕಾಲೇಜಿನಲ್ಲಿ ಚುನಾವಣೆಯ ಮತಗಳ ಎಣಿಕೆ ಕಾರ್ಯ ಜರುಗಿದ್ದು, ಈ ಕಾಲಕ್ಕೆ ಸುಗಮ ಸಂಚಾರ ವ್ಯವಸ್ಥೆಗಾಗಿ ವಾಹನಗಳ ಮಾರ್ಗ ಬದಲಾವಣೆ ಮಾಡಲಾಗಿತ್ತು. ಬೀದರ್ ನಗರದಿಂದ ಮನ್ನಳ್ಳಿ ಕಡೆಗೆ ಹೋಗುವ ಎಲ್ಲ ವಾಹನ ಚಾಲಕರು ತಮ್ಮ ವಾಹನಗಳನ್ನು ಬೊಮ್ಮಗುಂಡೇಶ್ವರ ವೃತ್ತದಿಂದ ಮೈಲೂರು ಕಡೆಗೆ ಹೋಗಿ ಅಲ್ಲಿಂದ ಬಲಕ್ಕೆ ತಿರುಗಿ ಗುರುನಾನಕ್ ಎಂಜಿನಿಯರಿಂಗ್ ಕಾಲೇಜ್ ಮೈಲೂರು ಮುಖಾಂತರ ಗೊಂಬಾ ಬೈಪಾಸ್ ತಲುಪಿ ಅಲ್ಲಿಂದ ಬಲಕ್ಕೆ ತಿರುಗಿ ಮನ್ನಳ್ಳಿ ಕಡೆಗೆ ಹೋಗಲು ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಮನ್ನಳ್ಳಿ ಕಡೆಯಿಂದ ಬೀದರ್ ನಗರದ ಕಡೆಗೆ ಬರುವ ವಾಹನ ಚಾಲಕರು ಗುಂಬಾ ಬೈಪಾಸ್ನಿಂದ ತಮ್ಮ ವಾಹನಗಳನ್ನು ಎಡಕ್ಕೆ ತಿರುಗಿಸಿಕೊಂಡು ಮೈಲೂರು ಗುರುನಾನಕ್ ಕಾಲೇಜ್ ಮುಖಾಂತರವಾಗಿ ಮೈಲೂರು ಕ್ರಾಸ್ಗೆ ಬಂದು ಅಲ್ಲಿಂದ ಎಡಕ್ಕೆ ತಿರುಗಿಸಿಕೊಂಡು ಬೊಮ್ಮಗೊಂಡೇಶ್ವರ ವೃತ್ತದ ಮುಖಾಂತರ ಬೀದರ್ ನಗರಕ್ಕೆ ಬರಲು ಸೂಚಿಸಲಾಗಿತ್ತು.
ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಸೂರ್ಯಕಾಂತ್ ನಾಗ್ಬರ್ಪಳ್ಳಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾದ ರಹೀಂ ಖಾನ್ ಅವರುಗಳಲ್ಲಿ ನೇರ ಸ್ಪರ್ಧೆ ನಡೆದಿದ್ದು, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಹೀಂ ಖಾನ್ ಅವರು 23,270 ಮತಗಳಿಂದ ಮುನ್ನಡೆ ಹೊಂದಿ ವಿಜಯಿಸಿದ್ದು, ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಸೂರ್ಯಕಾಂತ್ ನಾಗ್ಬರ್ಪಳ್ಳಿಯವರು 63,025 ಮತಗಳಿಂದ ಹಿನ್ನಡೆ ಲಭಿಸಿದ್ದು, ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯು ಮತದಾರರ ಒಲವನ್ನು ಪಡೆದು ಜಯ ಗಳಿಸಿದ್ದಾರೆ. ಬೀದರ್ ಉತ್ತರ ಕ್ಷೇತ್ರದಿಂದ 73,270 ಮತಗಳಿಂದ ಮತ್ತೊಮ್ಮೆ ವಿಜಯ ಗಿಟ್ಟಿಸಿಕೊಂಡ ಕಾಂಗ್ರೆಸ್ನ ಅಭ್ಯರ್ಥಿ ಶಾಸಕ ರಹೀಂ ಖಾನ್ ಪರ ಬೆಂಬಲಿಗರ ಕಾರ್ಯಕರ್ತರ ಹಾಗೂ ಮತಬಾಂಧವರ ಹರ್ಷವು ಮುಗಿಲು ಮುಟ್ಟಿತು. ಎತ್ತ ನೋಡಿದರತ್ತ ಆವರಣದಲ್ಲಿ ಶಾಸಕ ರಹೀಂ ಖಾನ್ ಅವರ ಜಯಘೋಷಗಳು ಕೇಳಿಸುತ್ತಿದ್ದವು. ವಿಜಯಿಸಿದ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಶಾಸಕ ರಹೀಂ ಖಾನ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ ತಮ್ಮ ಗೆಲುವನ್ನು ಹಂಚಿಕೊಂಡರು. ಈ ಗೆಲುವು ನನ್ನದಲ್ಲ, ಬೀದರ್ ಜನತೆಯದ್ದು. ಎಷ್ಟೇ ಆರೋಪಗಳನ್ನು ನನ್ನ ವಿರುದ್ಧ ಮಾಡಿದರೂ ಮತ್ತೆ ಜನ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಆಯ್ಕೆ ಮಾಡಿದ್ದಾರೆ. ಎಲ್ಲ ಮತಬಾಂಧವರಿಗೆ, ಕಾರ್ಯಕರ್ತರಿಗೆ, ಬೆಂಬಲಿಗರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನನ್ನಿಂದ ಆದಷ್ಟು ಜನರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಮೀಸಲು ಕ್ಷೇತ್ರದಿಂದ ಶ್ರೀಯುತ ರಹೀಂ ಖಾನ್ ಅವರು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆಯಾಗಿ ಅಭ್ಯರ್ಥಿಯಾಗಿ ಪಾಲ್ಗೊಂಡಿದ್ದರು. ಇದೀಗ ಜಯಭಾರಿಯಾಗಿ ಒಂದು ನಮ್ಮೊಂದಿಗೆ ಅವರ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಸೊ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಬೀದರ್ನಲ್ಲಿ ಈ ಗೆಲುವು ನಾನು ಬೀದರ್ ಎಲ್ಲ ಜನತೆಗೆ ಮತ್ತು ಎಲ್ಲ ನನ್ನ ಸಪೋರ್ಟರ್ಗೆ ಮತ್ತು ಎಲ್ಲ ಸಮಾಜ ಜನರಿಗೆ ನಾನು ಕೊಡ್ತೇನೆ. ಯಾಕಂದರೆ ಸುಮಾರು ಈ ಎಲೆಕ್ಷನ್ನಲ್ಲಿ ಜಾತಿ ಬಗ್ಗೆ ಮತ್ತು ಹಣ ಮಸಲ್ ಪವರ್ ಆ ಥರ ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ಯಾಕಂದರೆ ಒಂದು MLA ಅಂದರೂ ಡೆವಲಪ್ಮೆಂಟ್ ಕೆಲಸ ಹೇಳಬೇಕು ಬಿಟ್ಟು ಬರೀ ಜಾತಿ ಅಂತ ತುಂಬ ಸೀರಿಯಸ್ಲಿ ಮನೆ ಮನೆಗೆ ಮುಟ್ಟಿಸಿದರು. ಮತ್ತು ನನ್ನ ಬಗ್ಗೆ ಅಪಪ್ರಚಾರ ಫೇಸ್ಬುಕ್, ವ್ಯಾಟ್ಸಪ್ ಮತ್ತು TVನಲ್ಲಿ ಸುಳ್ಳು ಸುಳ್ಳು ಆರೋಪ ಹಚ್ಚಿ ಹಾಕಿದರು. ಜನರಿಗೆ ತಪ್ಪು ದಾರಿನಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಟ್ಟಿದ್ದರು. ಆದರೂ ಎಲ್ಲ ಜನರು, ಎಲ್ಲ ಸಮಾಜವರು ನನಗೆ ವಿಶ್ವಾಸ ಮಾಡಿ ನನಗೆ ಸಹಾಯ ಮಾಡಿದ್ದಾರೆ. ಅದು ನಾನು ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಮತ್ತು ನಾನು ಅವ್ರ ಜೊತೆಗೆ 24 hours ಇದ್ದು ಕಷ್ಟ ಸುಖದಲ್ಲಿ ಕೆಲಸ ಮಾಡ್ತೀನಿ. ಮತ್ತು ಆಲ್ರೆಡಿ ನಾನು 1,000 crore ಬೀದರ್ಗೆ ಬಜೆಟ್ ತಂದು ಕೆಲಸ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಮತ್ತು ಬ್ಯಾಲೆನ್ಸ್ ಏನಿದೆ ಅದು ಕಂಪ್ಲೀಟ್ ಮಾಡ್ತೀನಿ. ರೋಡ್, ಡ್ರೈನ್, ಒಂದು ಬೀದರ್ ಒಂದು ಒಳ್ಳೆ ಗಾರ್ಡನ್ ಸಿಟಿ ಥರ ಮಾಡಬೇಕಂತ ಇಷ್ಟ ಇದೆ. ಮತ್ತು ಸರ್ಕಾರ ಅದ್ರ ಮೇಲೆ ನಾನು ಎಲ್ಲ ಡೀಟೇಲ್ ಹೇಳ್ತೇನೆ. ಏನನ್ನ ಎಸ್ ಮೈ ಸಬ್ ಬಹುತ್ ಬಹುತ್ ಮುಬಾರಕ್ಬಾದ್ ದೇತಾ ಹೂ ಬೀದರ್ ಕಿ ಜನತಾ ಕೋ ಜೊ ಮುಜ್ ಪೇ ಇತನಾ ಬಡಾ ವಿಶ್ವಾಸ ಕರ್ಕೆ ಉನ್ಕೋ ಗಲತ್ ರಾಸ್ತೆ ಪೇ ಲೆಕ್ ಜಾನೆ ಕಿ ಬಹುತ್ ಕೋಶಿಶ್ ಕಿ ಹೇ. ಜಾತ್ ಕಾ ನಾಮ್ ಲೇಕೆ, ಜಾತಿ ಕೆ ಬಾರೆ ಮೇ ಪೈಸಾ ಡಾಲ್ಕೆ ಔರ್ ಗುಂಡಾಯಿಸಮ್ ಕರ್ಕೆ ಬಹುತ್ ಕೋಶಿಶ್ ಕಿ ಹೇ ವೋ. ಲೇಕಿನ್ ಬೀದರ್ ಕಿ ಜನತಾ ಉಸ್ಕೋ ನೈ ಮಾನಿ, ಉಸ್ಕೋ ರಿಜೆಕ್ಟ್ ಕರ್ಕೆ ಜೊ ಮುಜ್ ಪೇ ವಿಶ್ವಾಸ ಕಿ ಹೇ. ಮೈ 24 hours ಉನ್ಕೆ ಸಾಥ್ ರಹಕೆ ಸಭಿ ಸಮಾಜ ಕೆ ಲೋಗೋ ಕೆ ಸಾಥ್ ಕಾಮ್ ಕರುಂಗಾ. ಬೀದರ್ ಕಿ ಜೀತ್ ಹೇ, ಬೀದರ್ ಕಿ ಪೂರಿ ಜನತಾ ಕಿ ಹೇ, ಕ್ಯೂಂಕಿ ವೋ ಮುಜ್ ಪೇ ಇತನಾ ಬಡಾ ವಿಶ್ವಾಸ ಕಿ ಹೇ ಔರ್ ಭರೋಸಾ ಕಿ ಹೇ. ಔರ್ ಮೇರೆ ಚಾಹನೆ ವಾಲ ಯೂತ್ ಕೋ ಔರ್ ಸಭಿ ಸಮಾಜ ಕೆ ಲೋಗೋನೆ ಮಿಲ್ಕೆ ಮುಜೆ ಜಿತಾಯೆ ಹೇ ಔರ್ ಮೈ ಉನ್ಕಾ ಭರೋಸಾ ರಖೂಂಗಾ. 24 hours ಉನ್ಕೆ ಸಾಥ್ ಕಾಮ್ ಕರುಂಗಾ. ಇತನಾ ಬೋಲ್ತೇ ಹುವೆ ಧನ್ಯವಾದ ಬೋಲ್ತಾ. ಭಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ, ಬಿಜೆಪಿಯ ಡಿಕೆ ಸಿದ್ರಾಮ್ ಹಾಗೂ ಜೆಡಿಎಸ್ನ ಪ್ರಕಾಶ್ ಖಂಡ್ರೆ ಅವರುಗಳ ನಡುವೆ ಸ್ಪರ್ಧೆ ನಡೆದಿದ್ದು, ಪ್ರತಿಷ್ಠಿತ ಕಣವಾಗಿರುವ ಭಾಲ್ಕಿಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಈಶ್ವರ್ ಖಂಡ್ರೆಯವರು 84,673 ಮತಗಳಿಂದ ಹ್ಯಾಟ್ರಿಕ್ ಸಾಧನೆ ಮಾಡಿದ್ದು, ಬಿಜೆಪಿ ಅಭ್ಯರ್ಥಿ 63,235 ಹಾಗೂ ಜೆಡಿಎಸ್ನ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆಯವರು 15,142 ಮತಗಳಿಂದ ಹಿನ್ನಡೆಯನ್ನು ಪಡೆದಿದ್ದಾರೆ. ಬಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಅವರು ಮತ್ತೊಮ್ಮೆ 84,673 ಮತಗಳಿಂದ ಹ್ಯಾಟ್ರಿಕ್ ಅನ್ನು ಸಲ್ಲಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳಿಗೆ ಮಣಿಸಿ ಜನರ ಮತ ಬಿರಿದುಕೊಂಡು ಹಿನ್ನೆಲೆಯಲ್ಲಿ ಈ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಬೆಂಬಲಿಗರು, ಮತ ಬಾಂಧವರು ವಿಜಯೋತ್ಸವ ಆಚರಣೆಯನ್ನ ಮಾಡಿದರು. ಈ ಕುರಿತು ಸುದ್ದಿ ಸಮಯದೊಂದಿಗೆ ವಿಜಯಿಸಿದ ಕಾಂಗ್ರೆಸ್ ಅಭ್ಯರ್ಥಿಯಾದ ಈಶ್ವರ್ ಖಂಡ್ರೆ ಅವರು ಮಾತನಾಡಿ, ಜಿಲ್ಲೆಯಲ್ಲಿ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಪ್ರಚಂಡ ಬಹುಮತದಿಂದ ವಿಜಯಿಸಿದ್ದು, ಎಲ್ಲ ಮತಬಾಂಧವರಿಗೆ, ಕಾರ್ಯಕರ್ತರಿಗೆ, ಬೆಂಬಲಿಗರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಂದು ಹೇಳಿದರು. ಒಂದು ಕಡೆ ಖುಷಿ ಇದೆ, ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತ ಪಡೆದಿದೆ.
ಆರು ಕಾರು ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನುವಂಥ ಒಂದು ವಿಶ್ವಾಸ ನನಗೆ ಇತ್ತು. ಆದರೆ ಇವತ್ತು ಹೆಚ್ಚಿನ ಜನ ನಾಲ್ಕು ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಸಂತೋಷ ಆಗಿದೆ, ಖುಷಿ ಆಗಿದೆ. ಒಂದು ಕಡೆ ಇನ್ನೂ ರಾಜ್ಯದಲ್ಲಿ ಹೆಚ್ಚಿನ ಸೀಟ್ ಬರಬೇಕಾಗಿತ್ತು ಅನ್ನುವಂಥ ಒಂದು ಇದೇ ವಿಚಾರ ಇದೆ. ಆದಾಗ್ಯೂ ಬೀದರ್ ಜಿಲ್ಲೆ ಮತ್ತೆ ಕಾಂಗ್ರೆಸ್ನ ಭದ್ರಕೋಟೆ ಆಗ್ತಾ ಇರುವಂಥದ್ದು, ಮತ್ತು ಕಾಂಗ್ರೆಸ್ನ ಬೇರು ಮಟ್ಟದಲ್ಲಿ ಕಾರ್ಯಕರ್ತರು ಭಾಳ ಒಳ್ಳೆ ರೀತಿಯಿಂದ ಕೆಲಸ ಕಾರ್ಯ ಮಾಡಿದಂಥದ್ದು ಇದೆಲ್ಲ ನೋಡಿದರೆ ಮುಂಬರುವಂಥ ದಿನಮಾನಗಳಲ್ಲಿ, ಮತ್ತು 2019 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪುಟಿದೇಳ್ತದೆ, ಬೀದರ್ ಜಿಲ್ಲೆಯಲ್ಲಿ ಪುನಃ ಇವತ್ತು ಕಾಂಗ್ರೆಸ್ನ ಆಡಳಿತ ನಡೀತದೆ ಅನ್ನುವಂಥ ನಂಬಿಕೆ ಭರವಸೆ ಇದೆ. ರಾಹುಲ್ ಗಾಂಧಿ ಅವ್ರದ್ದು ರ್ಯಾಲಿ ತುಂಬ ವರ್ಕೌಟ್ ಆಗಿದೆ ಸರ್, ಮತ್ತು ಮೋದಿಯಲ್ಲೇ ವರ್ಕೌಟ್ ಆಗಿಲ್ಲ ಸರ್? ಹೌದು, ರಾಹುಲ್ ಗಾಂಧಿ ಅವರು ನಾಲ್ಕು ಕ್ಷೇತ್ರಗಳಲ್ಲಿ ರ್ಯಾಲಿಯನ್ನು ಮಾಡಿದ್ದಾರೆ, ಸಾರ್ವಜನಿಕ ಸಭೆಯನ್ನು ಮಾಡಿದ್ದಾರೆ. ಹೀಗಾಗಿ ನಮಗೆ ಒಂದು ಬಲ ತಂದುಕೊಟ್ಟಿದ್ದಾರೆ. ಈ ಒಂದು ಶ್ರೇಯಸ್ಸು ರಾಹುಲ್ ಗಾಂಧಿ ಅವರಿಗೂ ಹೋಗ್ತದೆ. ಅದಕ್ಕಾಗಿ ಅವರಿಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಶ್ರೀ ಜಿ ಪರಮೇಶ್ವರ್ ಅವರಿಗೆ, ಖರ್ಗೆಜಿ ಅವರಿಗೆ, ಮತ್ತು ನನ್ನ ಗೆಲುವಿಗೆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆಯವರ ಆಶೀರ್ವಾದನೂ ಕಾರಣ, ನಮ್ಮ ಗುರುಗಳಾದಂಥ ಪೂಜ್ಯ ಲಿಂಗಿಕ ಚನ್ನ ಬಸವ ಪಡೆದೇವರ ಆಶೀರ್ವಾದನೂ ಕಾರಣ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಭಾಳಷ್ಟು ವಿಚಾರಗಳಿರ್ತವೆ, ಅಪಪ್ರಚಾರ, ಸುಳ್ಳು, ಜನರಿಗೆ ಸುಳ್ಳೇ ಸತ್ಯ ಅನ್ನುವಂತೆ ಬಿಂಬಿಸುವಂಥದ್ದು, ಇವೆಲ್ಲ ಅನೇಕ ವಿಚಾರಗಳಿದ್ದಾವೆ. ನಮ್ಮ ಪಕ್ಷದ ವರಿಷ್ಠರು ಈ ಎಲ್ಲ ವಿಷಯಗಳ ಬಗ್ಗೆ ವಿಶ್ಲೇಷಣೆ ಮಾಡಿ ತೀರ್ಮಾನವನ್ನು ಮಾಡ್ತಾರೆ. ಮಾಲ್ಕೆ ಇತಿಹಾಸದಲ್ಲಿ ತಾವು ಹ್ಯಾಟ್ರಿಕ್ ಅನ್ನು ಸಾಧಿಸಿದ್ದೀರಾ, ನಮ್ಮ ಅನಿಸಿಕೆ? ಇದು ಈಗಾಗಲೇ ಹೇಳಿದ್ದೇನೆ, ಸಾಧಿಸಿಲ್ಲ, ಖುಷಿ ಆಗಿದೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ಬಾಲ್ಕಿ ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಅನ್ನೋಂಥದ್ದು ಒಂದು ಸಂಕಲ್ಪ, ಒಂದು ಸ್ಫೂರ್ತಿ ಒಂದು ನನ್ನಲ್ಲಿ ಬಂದಿದೆ. ನನ್ನ ಔರಾದ್ ಮೀಸಲು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಪ್ರಭು ಚೌಹಾಣ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ವಿಜಯಕುಮಾರ್ ಕೌಡ್ಯಾಳ್ ಅವರ ನಡುವೆ ನೇರ ಸ್ಪರ್ಧೆ ನಡೆದಿದ್ದು, ಇವರಲ್ಲಿ ಗೆಲುವು ಬಿಜೆಪಿ ಅಭ್ಯರ್ಥಿಯಾದ ಪ್ರಭು ಚೌಹಾಣ್ ಅವರಿಗೆ ಲಭಿಸಿದೆ. ಸುಮಾರು 75,061 ಮತಗಳಿಂದ ಮತ್ತೆ ಬಿಜೆಪಿಯ ಭದ್ರಕೋಟೆಯನ್ನು ಪಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿಯಾದ ವಿಜಯಕುಮಾರ್ ಕೌಡ್ಯಾಳ್ ಅವರು 64,469 ಮತಗಳಿಂದ ಗೆಲುವಿಗೆ ಬ್ರೇಕ್ ಹಾಕಲಾಗಿದೆ. ಔರಾದ್ ವಿಧಾನಸಭಾ ಮೀಸಲು ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿ ಪ್ರಭು ಚೌಹಾಣ್ ಅವರು ಸತತ 3 ಸಾರಿ ಶಾಸಕರಾಗಿ ವಿಜಯವನ್ನು ಸಾಧಿಸಿದ್ದು, ಈ ಬಾರಿಯೂ ಕೂಡ ಸುಮಾರು 75,061 ಮತಗಳಿಂದ ವಿಜಯವನ್ನು ಸಾಧಿಸಿ ಕಾಂಗ್ರೆಸ್ ಅಭ್ಯರ್ಥಿಯಾದ ವಿಜಯಕುಮಾರ್ ಕೌಡ್ಯಾಳ್ ಅವರಿಗೆ ಮಣಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿಜಯ ಸಾಧಿಸಿದ ಅಭ್ಯರ್ಥಿ ಪರ ಎಲ್ಲ ಕಾರ್ಯಕರ್ತರು, ಬೆಂಬಲಿಗರು, ಮತ ಬಾಂಧವರು ವಿಜಯೋತ್ಸವ ಆಚರಣೆಯನ್ನ ಮಾಡಿದರು. ಈ ಕುರಿತಾಗಿ ಗದ್ದಿಗೇರಿದ ಶಾಸಕ ಪ್ರಭು ಚೌಹಾಣ್ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ವಿಜಯಕ್ಕೆ ಸಹಕರಿಸಿದ ಎಲ್ಲ ಕಾರ್ಯಕರ್ತರಿಗೆ, ಮತ ಬಾಂಧವರಿಗೆ, ಬೆಂಬಲಿಗರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಔರಾದ್ ವಿಧಾನಸಭಾ ಕ್ಷೇತ್ರದ ಮೀಸಲು ಕ್ಷೇತ್ರದಿಂದ ಮತ್ತೊಮ್ಮೆ 3ನೇ ಸಲ ಶಾಸಕರಾಗಿ ಶ್ರೀಯುತ ಪ್ರಭು ಚೌಹಾಣ್ ಅವರೇ ಜಯಭಾರಿಯಾಗಿದ್ದಾರೆ. ಈ ಕುರಿತಾಗಿ ಅವರೇನು ಹೇಳ್ತಾರೆ ಅಂತ ಕೇಳೋಣ. ನಮ್ಮ ಔರಾದ್ ಮಹಾಜನತೆಗೆ ಆಶೀರ್ವಾದದಿಂದ ನಮ್ಮ ಹ್ಯಾಟ್ರಿಕ್ ಆಗಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಮೆಹನತಿಯಿಂದ ಹ್ಯಾಟ್ರಿಕ್ ಆಗಿದೆ. ಎಲ್ಲ ಜನತೆಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೀನಿ, ವಂದನೆ ಸಲ್ಲಿಸ್ತೀನಿ, ನಮನ ಮಾಡ್ತೀನಿ. ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಶೋಕ್ ಕೇಣಿ, ಜೆಡಿಎಸ್ ಅಭ್ಯರ್ಥಿ ಬಂಡೆಪ್ಪ ಕಾಶೆಂಪೂರ್ ಹಾಗೂ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳೆ ಅವರುಗಳ ಸ್ಪರ್ಧಿಸಿದ್ದು, ಜೆಡಿಎಸ್ ಅಭ್ಯರ್ಥಿಯಾದ ಬಂಡೆಪ್ಪ ಕಾಶೆಂಪುರೆ ಅವರು 55,107 ಮತದಾರರ ಮತವನ್ನು ಒಲಿಸಿಕೊಂಡು ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳಿಗೆ ಮಣಿಸಿ ಜಯವನ್ನು ಗಳಿಸಿದ್ದಾರೆ.
ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಅಶೋಕ್ ಹೇಣಿ, ಜೆಡಿಎಸ್ನ ಅಭ್ಯರ್ಥಿಯಾಗಿ ಬಂಡೆಪ್ಪ ಕಾಶೆಂಪುರೆ ಹಾಗೂ ಬಿಜೆಪಿಯ ಅಭ್ಯರ್ಥಿಯಾಗಿ ಡಾಕ್ಟರ್ ಶೈಲೇಂದ್ರ ಬಲ್ದಾಳೆ ಅವರು ಸ್ಪರ್ಧಿಸಿದ್ದು, ಬಿಜೆಪಿಯ ಕಾಂಗ್ರೆಸ್ನ ಅಭ್ಯರ್ಥಿಗಳ ಪೈಕಿ ಜೆಡಿಎಸ್ನ ಅಭ್ಯರ್ಥಿಯಾದ ಬಂಡೆಪ್ಪ ಕಾಶೆಂಪುರೆ ಅವರು 55,107 ಮತಗಳನ್ನು ಗಳಿಸಿ ವಿಜಯವನ್ನು ಸಾಧಿಸಿದ್ದಾರೆ. ವಿಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ಎಲ್ಲ ಜೆಡಿಎಸ್ನ ಕಾರ್ಯಕರ್ತರು, ಬೆಂಬಲಿಗರು, ಮತ ಬಾಂಧವರು ವಿಜಯೋತ್ಸವ ಆಚರಣೆಯನ್ನ ಮಾಡಿದರು. ಈ ಕುರಿತಾಗಿ ವಿಜಯವನ್ನು ಸಾಧಿಸಿದ ಬಂಡೆಪ್ಪ ಕಾಶೆಂಪುರಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಪಕ್ಷೇತರ ಸ್ಪರ್ಧಿ ಅಭ್ಯರ್ಥಿಗಳು ಜನರನ್ನು ಒಲಿಸಲು ಎಷ್ಟೇ ಭರವಸೆಗಳನ್ನು ಮಾಡಿದರೂ ಆದರೆ ಜನರು ವಿಶ್ವಾಸವನ್ನು ಪಡೆಯಲು ಸಾಧ್ಯವಾಗಿರಲಿಲ್ಲ. ಇವತ್ತು ನನ್ನ ಮೇಲೆ ವಿಶ್ವಾಸವನ್ನು ಬಿಟ್ಟು ಆಯ್ಕೆಯನ್ನು ಮಾಡಿದ್ದಕ್ಕೆ ಕ್ಷೇತ್ರದ ಎಲ್ಲ ಮತ ಬಾಂಧವರಿಗೆ, ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನನ್ನಿಂದ ಆದಷ್ಟು ಜನರ ಸೇವೆಯನ್ನು ಮಾಡುವುದಾಗಿ ಹೇಳಿದರು. ಇವತ್ತೇನು ಬೀದರ್ ದಕ್ಷಿಣ ಕ್ಷೇತ್ರ ಅಂದರೆ ಕರ್ನಾಟಕದಲ್ಲೇ ಒಂದು ಪ್ರೆಸ್ಟೇಜಿಯಸ್ ಕ್ಷೇತ್ರ ಆಗಿತ್ತು. ಯಾಕಂದರೆ ಇವತ್ತು ಹಿಂದೆ ನೈಸ್ ಕಂಪ್ನಿ ಅಶೋಕ್ ಕೇಣಿಯವರು ಒಂದು ದೊಡ್ಡ ದೊಡ್ಡ ಆಸೆಗೋ ತೋರಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜನಕ್ಕೇನದಲ್ಲ ಇವತ್ತು ಭರವಸೆಗಳು ಕೊಟ್ಟು ನಾನು ಸಿಂಗಾಪುರ್ ಮಾಡ್ತೀನಿ, ದುಡ್ಡು ಇಸ್ಕೊಡ್ತೀನಿ, ಫ್ಯಾಕ್ಟ್ರಿಗಳು ಹಾಕ್ತೀನಿ ಎಂಬ ನಿಟ್ಟಿನಲ್ಲಿ ಇವತ್ತು 5 ವರ್ಷ ಅವ್ರದ್ದೇನು ನಡವಳಿಕೆ ಇದೆ ಇವತ್ತು ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮತ್ತು ನಿಜಕ್ಕೂ ನನಗೆ ಸಂತೋಷ ಆಗ್ತಾಯಿದೆ. ಏನಂತಂದರೆ ಹಿಂದೆ ನಾ ದುಡಿಮೆ ಮಾಡಿದ್ದು ಅವರು ಅದಕ್ಕೆ ಮನ್ನಣೆ ಕೊಟ್ಟು ಅದಕ್ಕೆ ಪ್ರೀತಿ ವಿಶ್ವಾಸದಿಂದ, ಯಾಕಂದರೆ ನಾನು ಕ್ಷೇತ್ರದಲ್ಲಿ ಓಡೋಳಗೆ ನಾನು ನೋಡಿದ್ದೀನಿ, ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ನನಗೆ ಕಂಡು ನೀನು ಯಾಕೆ ಬರ್ತೀಯ, ನೀನು ಹೋಗು ಮನೆಗೆ, ನಾವು ಗೆದ್ದಿಸ್ಕಳಿಸ್ತೀವಿ ಎಂಬ ನಿಟ್ಟಿನಲ್ಲಿ 2.5 ತಿಂಗಳು ಮೊದಲು ನಾನು ಚಾಂಗ್ಲೇರ್ನಿಂದ ಕ್ಷೇತ್ರದಿಂದ ಸ್ಟಾರ್ಟ್ ಮಾಡಿದ್ದು, ನಾನು ಮತ್ತೆ ವಾಪಸ್ ಹೋಗಿಲ್ಲ, ಎಲ್ಲ ಕ್ಷೇತ್ರಗಳು ಓಡಾಡಿ ಈ ಥರ ಇವತ್ತು ಅವರು ಜನ ಬೀದರ್ ದಕ್ಷಿಣ ಕ್ಷೇತ್ರ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅದು ದೊಡ್ಡ ಪ್ರಮಾಣದಲ್ಲಿ ಲೀಡ್ನಿಂದೇ ಮಾಡಿದ್ದಾರೆ. ಖಂಡಿತ ಮುಂದಿನ ದಿನಗಳಲ್ಲಿ ಅದು ಸರ್ವಾಂಗೀಣ ಅಭಿವೃದ್ಧಿ ಕಡೆಯಿಂದು ಎಲ್ಲ ರೀತಿಯಿಂದ ಇವತ್ತು ನೀರಾವರಿ ಕ್ಷೇತ್ರ ಇರ್ಬೋದು, ಇಂಡಸ್ಟ್ರೀಸ್ ಇರ್ಬೋದು, ಉದ್ಯೋಗಗಳು ಸೃಷ್ಟಿ ಮಾಡೋದಿರ್ಬೋದು, ಇವೆಲ್ಲ ಒಳಗೊಂಡು ಜನರ ಪರವಾಗಿ ಮತ್ತು ಹೆಚ್ಚಿನ ಪ್ರೀತಿ ಗಳಿಸೋದು ಕೆಲಸ ಮಾಡ್ತೀನಿ ಅಂಥೇಳಿ ತಮ್ಮ ಮುಖಾಂತರ ಮತ್ತು ನಮ್ಮೆಲ್ಲ ಕ್ಷೇತ್ರ ಜನರಿಗೆ ನಾನು ಧನ್ಯವಾದ ಹೇಳ್ತೀನಿ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಈಗ ನಾನು ನೋಡಿದ್ದೀನಿ ಅದೆಲ್ಲ ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರಿಗೆ ಬಿಟ್ಟಿದ್ದು, ಆಮೇಲೆ ಕುಮಾರಸ್ವಾಮಿಯವರು ಅವರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತಾರೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಒಂದು ವೇಳೆ ಅದು ಆಗಿ ಬರಲಿಲ್ಲ ಅಂತಂದ್ರೆ ಅವ್ರ ಜೊತೆ ಮೈತ್ರಿ ಮಾಡ್ಕೊತೀರಿ? ಯಾರ ಜೊತೆಲಿ? ಬಿಜೆಪಿಯವ್ರ ಜೊತೆ ಮೈತ್ರಿ ಮಾಡಿ ಸರ್? ಇಲ್ಲ ಕೇಳಿ, ನಾ ಏನು ಅದೆ, ನಾವೇನು ಹೇಳಿದ್ದೀವಿ ಇವತ್ತು, ಹಾಂ ಅದಕ್ಕೆ ಈಗಾರ ರಿಸಲ್ಟ್ ಬಂದಿದೆ. ಈಗ ನಮ್ಮ ವರಿಷ್ಠರು ಇವಾಗ ಮೀಟಿಂಗ್ ಕರೀತಾರೆ, ಮತ್ತು ಅವರು ಕೆಲವು ನಿರ್ಣಯ ತಗೋತಾರೆ, ಅದ್ರ ಮೇಲೆ ನಾವು ಮುಂದೆ ಚರ್ಚೆ ಮಾಡೋಣ. ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ಎಣಿಕೆಗೂ ಮುನ್ನ ಇಡೀ ಕ್ಷೇತ್ರ ಗರಂ ಆಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ರಾಜಶೇಖರ್ ಪಾಟೀಲ್, ಬಿಜೆಪಿ ಅಭ್ಯರ್ಥಿಯಾದ ಸುಭಾಷ್ ಕಲ್ಲೂರ್ ಹಾಗೂ ಜೆಡಿಎಸ್ ಅಭ್ಯರ್ಥಿ ಎಂ ನಸೀಮುದ್ದೀನ್ ಪಾಟೀಲ್ ಅವರುಗಳ ನಡುವೆ ಪೈಪೋಟಿ ನಡೆದಿದ್ದು, ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲಿಗರು ಬಡಿದಾಡಿಕೊಂಡಿದ್ದು, ಮತ್ತೊಮ್ಮೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಪಾಟೀಲ್ ಅವರು 74,945 ಮತಗಳಿಂದ ಹ್ಯಾಟ್ರಿಕ್ ಬಾರಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಅಭ್ಯರ್ಥಿಗಳಿಗೆ ಸೋಲಿಸಿದ್ದಾರೆ. ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾದ ರಾಜಶೇಖರ್ ಪಾಟೀಲ್ ಅವರು 74,945 ಮತಗಳಿಂದ ವಿಜಯವನ್ನು ಸಾಧಿಸಿದ್ದು, ಬಿಜೆಪಿಯ ಅಭ್ಯರ್ಥಿಯಾದ ಸುಭಾಷ್ ಕಲ್ಲೂರ್ ಹಾಗೂ ಜೆಡಿಎಸ್ ಪಕ್ಷದಿಂದ ಎಂ ನಸೀಮುದ್ದೀನ್ ಪಟೇಲ್ ಅವರುಗಳನ್ನು ಮತದಾರರ ಆಶೀರ್ವಾದದಿಂದ ಮಣಿಸಿದ್ದಾರೆ. ಈ ಕುರಿತಾಗಿ ವಿಜಯವನ್ನು ಸಾಧಿಸಿದ ಕಾಂಗ್ರೆಸ್ನ ಅಭ್ಯರ್ಥಿಯಾದ ರಾಜಶೇಖರ್ ಪಾಟೀಲ್ ಅವರು ಮಾತನಾಡಿ, ವಿಜಯಕ್ಕೆ ಸಹಕರಿಸಿದ ಎಲ್ಲ ಮತ ಬಾಂಧವರಿಗೆ, ಕಾರ್ಯಕರ್ತರಿಗೆ, ಬೆಂಬಲಿಗರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಅಲ್ಲದೆ ತಮ್ಮ ಪಕ್ಷದ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಮಾರಾಮಾರಿ ಆದ ಹಿನ್ನೆಲೆಯಲ್ಲಿ ಮಾತನಾಡಿ, ಸಹೋದರ ಭೀಮಾರಾವ್ ಪಾಟೀಲ್, ಸಿದ್ದು ಪಾಟೀಲ್ ತಪ್ಪು ಮಾಡಿದರೆ ಕ್ರಮ ಕೈಗೊಳ್ಳಲಿ ಎಂದು ಹೇಳಿದರು. ಪಾಟೀಲ್ ಅವರು ಜಯ ಗಳಿಸಿದ್ದಾರೆ, ಈ ಕುರಿತಾಗಿ ಅವರೇನು ಹೇಳ್ತಾರೆ ಅಂತ ಕೇಳೋಣ. ಹುಮ್ನಾಬಾದ್ ಮತಕ್ಷೇತ್ರದ ಮಾ ಜನತೆ, ನನ್ನನ್ನು ಇದು 4ನೇ ಬಾರಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ನಾನು ಅವರಿಗೆ ಆಭಾರಿಯಾಗಿದ್ದೀನಿ. ಹುಮ್ನಾಬಾದ್ ಕ್ಷೇತ್ರದ ಮಾ ಜನತೆಗೆ ನಾನು ಚಿರಋಣಿಯಾಗಿರ್ತೀನಿ. ಇವತ್ತು ನಾನು ಎಲ್ಲ ಗೆಲ್ಲಬೇಕಾದ ಕಾರಣ ಏನು ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಅದರ ಜೊತೆಯಲ್ಲಿ ನಾನು ಹುಮ್ನಾಬಾದ್ ಕ್ಷೇತ್ರದಲ್ಲಿ
ಸರ್ಕಾರ ವತಿಯಿಂದ ನಾವು ಮಾಡಿರ್ತಕ್ಕಂಥ ಯೋಜನೆಗಳು ಜನರವರೆಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕತ ಪ್ರಯತ್ನ ನಾವೇನು ಮಾಡಿದ್ದೀವಿ ಇವತ್ತು ಅದರಿಂದ ನಮ್ಮನ್ನು ಜನ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ 32,000 ಮತಗಳ ಅಂತರದಿಂದ ನನ್ನನ್ನು ಗೆಲ್ಲಿಸಿದ್ದಾರೆ. ಇದು ಗೆಲ್ಲಬೇಕಾಗಿತ್ತು ಅಂದರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲರ ಒಂದು ಟೀಮ್ ವರ್ಕ್ ಆಗಿ, ಇವತ್ತು ಬರೇ ನಾನೊಬ್ಬನೇ ನಲ್ಲಿಂದ ಒಬ್ಬನಿಂದ ಆಗ್ತಕ್ಕಂಥದ್ದಲ್ಲ, ನಂದೆಲ್ಲ ಪಕ್ಷದ ಮುಖಂಡರು ಎಲ್ಲ ಇವತ್ತು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಇವತ್ತು ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ಎಲ್ಲರ ಒಂದು ಸಹಕಾರ. ಇವತ್ತೊಂದು ಟೀಮ್ ವರ್ಕ್ ಆಗಿ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಶಿಸ್ತಿನಿಂದ ನಾವು ಇವತ್ತು ನನಗೆ ಗೆಲ್ಲಕ್ಕೆ ಇಷ್ಟೊಂದು 32,000 ಮತಗಳ ಅಂತರದಿಂದ ಸಾಧ್ಯ ಆಗಿದೆ. ಏನು ಆರೋಪಗಳು ಈಗ ನೋಡಿ, ವಿರೋಧ ಪಕ್ಷದವರು ಯಾವಾಗಲೂ ಕೂಡ ಮೇಡಮ್ ಆರೋಪನೆ ಮಾಡ್ತಾಯಿದ್ದಾರೆ. ಈ ಚುನಾವಣೆ ಪೂರ್ವದಲ್ಲಿ ಭಾರತೀಯ ಜನತಾ ಪಕ್ಷದವರು ಕೆಲವು ಏನು ರೌಡಿ ಸೀಟ್ಸಿದ್ದಾರೆ, ಇವತ್ತು ಅವರೆಲ್ಲ ಬಂದು ಗಲಾಟೆ ಮಾಡೋದು, 2 ಸಲ 3 ಸಲ ಗಲಾಟೆ ಮಾಡಿದ್ರು, ನಮ್ಮ ಸೋದರ ಆದಂಥ ಎಲ್ಲರ ಮ್ಯಾಗೆ ಗಲಾಟೆ ಆಯಿತು, ಅದು ಕಾನೂನು ಪ್ರಕಾರ ಕೇಸ್ ಆಗಿದೆ, ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಇನ್ವೆಸ್ಟಿಗೇಷನ್ ಮಾಡಲಿ. ಭಾರತೀಯ ಜನತಾ ಪಕ್ಷದವ್ರು ತಪ್ಪು ಮಾಡಿದಂದ್ರೆ ಭಾರತೀಯ ಜನತಾ ಪಕ್ಷದವ್ರಿಗೆ ಇದು ಮಾಡಲಿ, ಒಂದು ವೇಳೆ ಕಾಂಗ್ರೆಸ್ ಪಕ್ಷದವ್ರು ತಪ್ಪು ಮಾಡಿದ್ರೆ ಅವ್ರ ಮ್ಯಾಗೆ ಶಿಸ್ತು ಕ್ರಮ ತಗೊಳ್ಳಿ. ಒಂದು ನಾನು ಹೇಳೋಕೆ ಇಚ್ಛಪಡ್ತೀನಿ, ಈ ಚುನಾವಣೆಯಲ್ಲಿ ಈಗ ನಾನಿದು ಮೊದಲನೇ ಚುನಾವಣೆ ನಾನಲ್ಲ, ಇದು ನಂದು 6ನೇ ಚುನಾವಣೆ. 6 ಚುನಾವಣೆಯಲ್ಲಿ ನಾನು 4 ಚುನಾವಣೆ ಗೆದ್ದಿದ್ದೇನೆ. ಆದರೆ ಈ ಚುನಾವಣೆಯಲ್ಲಿ ಇದೇನೊಂದು ಗಲಭೆ ಒಂದು ಇದು ಕೆಲವರಿಂದ ಮಾತ್ರ, ಇಡೀ ಭಾರತೀಯ ಜನತಾ ಪಕ್ಷ ಅಂತೂ ಕೂಡ ನಾನು ಹೇಳಕ್ಕೆ ಹೋಗೋದಿಲ್ಲ, ಕೆಲವರು 2-3 ಜನ ಕಿಡಿಗೇಡಿಗಳಿಗೆ, ಎಲ್ಲಿ ಸನ್ಮಾನ್ಯ ಸುಭಾಷ್ ಕಲ್ಲೂರವರು ಕೂಡ ಒಬ್ಬ MA ಡಿಗ್ರಿ ಹೋಲ್ಡರ್ ಆಗಿ ಯಾವ ರೀತಿ ಪದ ಬಳಸಬೇಕು ಅಂಬೋದು ಕೂಡ ಅವ್ರಿಗೆ ಇದಿಲ್ಲ. ಅವ್ರು ಮಾತಾಡಿದಕ್ಕಂಥ ನನ್ನ ಹತ್ರ ವಾಟ್ಸಪ್ ಇದೆ, ಫೇಸ್ಬುಕ್ ಇದೆ. ಇವತ್ತು ಗುಂಡಾರೆಡ್ಡಿ ಅವ್ರು ಮಾತಾಡಿದ್ರು, ಇನ್ನೊಬ್ಬ ಬ್ಯಾಂಕ್ ರೆಡ್ಡಿ ಅಂತ ಒಬ್ಬ ರೌಡಿ ಸೀಟರು, ಇವತ್ತು ಅಂಥವರೆಲ್ಲ ಮಾತಾಡಿ ಈ ಹಂತಕ್ಕೆ ಬಂದಿದೆ. ಬೇರೆ ಇದರಲ್ಲಿ ಯಾರ್ದು ಏನಿಲ್ಲ, ಕೆಲವು 3-4 ಜನ ಅಷ್ಟೇ ಇದು ಮಾಡಿ. ಆದರೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಿರ್ಬೋದು, ನಮ್ಮ ಸ್ಥಳೀಯ ಅಧಿಕಾರಿಗಳಿರ್ಬೋದು, ಭಾಳ ಸೂಕ್ಷ್ಮವಾಗಿ ಚಾಲೆಂಜ್ ಆಗಿ ತೊಗೊಂಡು ಎಲ್ಲರಿಗೆ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಸ್ಥಳೀಯ ಅಧಿಕಾರಿಗಳಿಗೆ, ನಾನೊಬ್ಬ ಶಾಸಕನಾಗಿ ಅವರಿಗೆಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈಗೇನು ಫರ್ದರ್ ಇನ್ವೆಸ್ಟಿಗೇಷನ್ ಆಗಬೇಕು, ಅವರು ನ್ಯಾಯಯುತವಾಗಿ ಯಾರು ತಪ್ಪು ಮಾಡಿದ್ರೆ ಅವ್ರ ಮ್ಯಾಗೆ ಇನ್ವೆಸ್ಟಿಗೇಷನ್ ಆಗಲಿ. ಹೊಸ ಸರ್ಕಾರ ನಿರ್ಮಾಣ ಆಗುತ್ತೆ, ವಿಧಾನಸಭೆ ಇದೆ, ಅಲ್ಲಿ ಇದ್ರ ಬಗ್ಗೆ ನನ್ನ ಕೂಗು ಇರುತ್ತೆ, ನಂದು ಕೂಡ ಚರ್ಚೆ ಇರುತ್ತೆ, ಯಾರ್ಯಾರು ತಪ್ಪು ಮಾಡಿದಾರ, ಯಾರಿಗೇನಾಗಬೇಕು ಎಲ್ಲನೂ ಕೂಡ ತೀರ್ಮಾನ ಆಗುತ್ತೆ. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರವು ಜನರ ನಿದ್ದೆಗೆಡಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿ ನಾರಾಯಣ ರಾವ್, ಬಿಜೆಪಿ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖೂಬಾ, ಜೆಡಿಎಸ್ ಅಭ್ಯರ್ಥಿ PGR ಸಿಂಧ್ಯಾ ಅವರುಗಳ ನಡುವೆ ತ್ರಿಕೋನ ಸ್ಪರ್ಧೆ ನಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿಯಾದ ಬಿ ನಾರಾಯಣ ರಾವ್ ಅವರು 61,425 ಮತಗಳನ್ನು ಪಡೆದು ವಿಜಯ ಮಾಲೆಯನ್ನು ಗಿಟ್ಟಿಸಿಕೊಂಡು ಎರಡೂ ಸ್ಪರ್ಧಿ ಪಕ್ಷಗಳಾದ JDS ಹಾಗೂ BJP ಅಭ್ಯರ್ಥಿಗಳನ್ನು ಸೋಲಿಸಿದ್ದಾರೆ. ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಬಿ ನಾರಾಯಣ ರಾವ್ ಅವರು ಜನ ಆಶೀರ್ವಾದವನ್ನು ಪಡೆದುಕೊಂಡು 61,425 ಮತಗಳಿಂದ ವಿಜಯವನ್ನು ಸಾಧಿಸಿ BJP ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖೂಬಾ ಹಾಗೂ JDSನ ಅಭ್ಯರ್ಥಿಯಾದ PGR ಸಿಂಧ್ಯಾ ಅವರಿಗೆ ಮಣಿಸಿದ್ದಾರೆ. ಮಲ್ಲಿಕಾರ್ಜುನ್ ಖೂಬಾ ಅವರು 44,153 ಹಾಗೂ JDSನ ಅಭ್ಯರ್ಥಿಯಾದ PGR ಸಿಂಧ್ಯಾ ಅವರು 31,414 ಮತಗಳಿಂದ ಹಿನ್ನಡೆಯನ್ನು ಪಡೆದಿದ್ದಾರೆ. ವಿಜಯ ಸಾಧಿಸಿದ ಕಾಂಗ್ರೆಸ್ನ ಅಭ್ಯರ್ಥಿಯಾದ ಬಿ ನಾರಾಯಣ ರಾವ್ ಅವರ ಪರ ಬೆಂಬಲಿಗರು, ಕಾರ್ಯಕರ್ತರು, ಮತ ಬಾಂಧವರು ವಿಜಯೋತ್ಸವವನ್ನು ಆಚರಣೆ ಮಾಡಿದರು. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ 63,025 ಮತಗಳಿಂದ ಹಿನ್ನಡೆ ಪಡೆದಿದ್ದ ಅಭ್ಯರ್ಥಿ ಸೂರ್ಯಕಾಂತ್ ನಾಗಮಾರಪಳ್ಳಿಯವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಕ್ಷೇತ್ರದ ಮತದಾರರಿಗೆ ಮತ್ತು ಚುನಾವಣೆಯಲ್ಲಿ ಅವರಿಗೆ ಸಹಕರಿಸಿದ ಕಾರ್ಯಕರ್ತರುಗಳಿಗೆ, ಸರ್ಕಾರಿ ನೌಕರಸ್ಥರಿಗೆ, ಮಾಧ್ಯಮ ವರ್ಗದವರಿಗೆ ಹಾಗೂ ಬೀದರ್ ಉತ್ತರ ಕ್ಷೇತ್ರದ ಎಲ್ಲ ನಾಗರಿಕರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದರು.
ಬೀದರ್ ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಸೂರ್ಯಕಾಂತ್ ನಾಗಮಾರ್ಪಳ್ಳಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿ, ಚುನಾವಣೆಯಲ್ಲಿ ಸೋಲು ಗೆಲುವು ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರುತ್ತದೆ. ನಾನು ಸೋಲು ಕಂಡರೂ ತಮ್ಮ ಸೇವೆ ಮಾಡಲು ಸೋಲುವವನಲ್ಲ. ನನ್ನ ತಂದೆಯವರಾದ ಡಾಕ್ಟರ್ ಗುರುಪಾದಪ್ಪ ನಾಗಮಾರ್ಪಳ್ಳಿ ಅವರ ಅಕಾಲಿಕ ನಿಧನದಿಂದ ಮೊದಲ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ. ನನ್ನಲ್ಲಿ ಏನಾದರೂ ಕೆಲವೊಂದು ನ್ಯೂನತೆಗಳು ಇರಬಹುದು, ಅದಕ್ಕಾಗಿ ಸೋತಿದ್ದೇನೆ ಎಂದು ತಿಳಿದುಕೊಂಡು ನ್ಯೂನತೆಗಳು ಸರಿಪಡಿಸಿಕೊಂಡು ಮತ್ತು ತಮ್ಮೆಲ್ಲರ ಅಭಿಪ್ರಾಯಗಳನ್ನು ಇನ್ಮುಂದೆ ಪಡೆದು ಸದಾ ಜನರ ಮಧ್ಯದಲ್ಲಿದ್ದು ತಮ್ಮ ಸೇವೆಯಲ್ಲಿರುತ್ತಾ ಮುನ್ನಡೆಯುತ್ತೇನೆ ಎಂದು ಹೇಳಿದರು. ನಮಸ್ಕಾರ ಎಲ್ಲ ಗುರು ಹಿರಿಯರಿಗೆ, ತಂದೆ ಸ್ವರೂಪರಾಗಿರ್ಕಂಥ ಎಲ್ಲ ಹಿರಿಯರಿಗೆ, ಎಲ್ಲ ಮಾತೆದಿರಿಗೆ, ತಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ. ತಾವೆಲ್ಲ ಆಶೀರ್ವಾದ ಮಾಡಿ ಸುಮಾರು 61,000 ಓಟನ್ನು ಹಾಕಿದ್ರಿ. ತಾವು ಭಾರತೀಯ ಜನತಾ ಪಕ್ಷದ ಮೇಲೆ, ನಾಗಮಾರ್ಪಳ್ಳಿ ಪರಿವಾರದ ಮೇಲೆ ಮುಂದೆ ಇಲ್ಲಿ ಕೆಲಸ ಮಾಡ್ತಾರೆ, ಇವ್ರ ಕಡೆಯಿಂದ ಒಳ್ಳೇದಾಗ್ತದೆ ಅಂತ ತಾವೇನು ಆಸೆ ಇಟ್ಕೊಂಡು ಮಾಡಿದಿರಿ. ಯಾರು ನನಗೆ ಮತ ಹಾಕಿಲ್ಲ ಅವ್ರ ಮೇಲೆ ಕೂಡ, ಅವ್ರಿಗೂ ಕೂಡ ಧನ್ಯವಾದ ಅನ್ನೋದು ಹೇಳ್ತೀನಿ. ಬರ್ತಕ್ಕಂಥ ದಿವಸದಲ್ಲಿ ಯಾರು ನನಗೆ ಮತ ಹಾಕಿದ್ದಾರೆ, ಯಾರು ಮತ ಹಾಕಿಲ್ಲ, ಅವ್ರಿಗೋಸ್ಕರನೂ ಕೆಲಸ ಮಾಡ್ತೀನಿ. ಎಲ್ಲರಿಗೋಸ್ಕರ ನಿರಂತರವಾಗಿ ಸೇವೆಯಲ್ಲಿರ್ತೀನಿ. ಈ ಎಲೆಕ್ಷನಲ್ಲಿ ಫೇಲಾಗಿದ್ದೀವಿ ಅಂತ ಜನಸೇವೆಯಲ್ಲಿ ಫೇಲಾಗೋದಿಲ್ಲ, ಜನಸೇವೆ ನಿರಂತರವಾಗಿ ಮಾಡ್ತೀವಿ. ಇನ್ನು ಉತ್ಸಾಹ ಹೆಚ್ಚಿಗಾಗಿದೆ, ಇನ್ನು ವಿಶ್ವಾಸದಿಂದ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ನಾ ತಮ್ಮ ಪ್ರೀತಿಯನ್ನು ಇನ್ನೂ ಹೆಚ್ಚಿನ ಮಟ್ಟಿಗೆ ಗೆಲ್ತಕ್ಕಂಥ ಕೆಲಸ ಮಾಡ್ತೀನಿ. ತಾವೇ ತಮ್ಮ ಮನಸ್ಸನ್ನು ಕರಗ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತ ತಮ್ಮೆಲ್ಲರಿಗೂ ಅನಂತ ಧನ್ಯವಾದ ಹೇಳ್ತಾ ನಮಸ್ಕಾರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುಂತಲ್ಲಿ ನಿಂತಲ್ಲಿ ಗೆಲ್ಲುವವರದೇ ಚಿಂತೆ, ಅಭ್ಯರ್ಥಿಗಳ ಹಣೆ ಬರಹ ನಿರ್ಧಾರ, ಮತ ಎಣಿಕೆಗೆ ಎಲ್ಲ ಸಿದ್ಧತೆ. ಬೀದರ್ ಉತ್ತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶಾಸಕ ರಹೀಂ ಖಾನ್ 73,270 ಮತಗಳಿಂದ ಜಯ ಭಾರಿ, ಪ್ರಯುಕ್ತ ಬೆಂಬಲಿಗರಿಂದ ವಿಜಯೋತ್ಸವ. ಭಾಲ್ಕಿ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಚಿವ ಈಶ್ವರ್ ಖಂಡ್ರೆ 84,673 ಮತಗಳಿಂದ ಹ್ಯಾಟ್ರಿಕ್ ಸಾಧನೆ, ಬೆಂಬಲಿಗರಿಂದ ಹರ್ಷೋಲ್ಲಾಸ. ಔರಾದ್ ಮೀಸಲು ಕ್ಷೇತ್ರದಲ್ಲಿ 75,661 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಮಣಿಸಿದ ಬಿಜೆಪಿ ಅಭ್ಯರ್ಥಿ ಪ್ರಭು ಚೌಹಾಣ್. ಬೀದರ್ ದಕ್ಷಿಣ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪಂಡಿತ್ ಪ್ರಕಾಶಂಪುರಿ ಅವರ ಕೊರಳಿಗೆ ವಿಜಯಮಾಲೆ, ಅಭ್ಯರ್ಥಿ ಪರ ವಿಜಯೋತ್ಸವ. ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಿಂದ 4ನೇ ಬಾರಿ ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಪಾಟೀಲ್ 74,945 ಮತಗಳಿಂದ ಹ್ಯಾಟ್ರಿಕ್ ಸಾಧನೆ. ಬಸವಕಲ್ಯಾಣ್ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಬಿ ನಾರಾಯಣರಾವ್ ವಿಜಯಶಾಲಿ 61,425 ಮತದಾರರ ಒಲವು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ರಬೇಕಾ ಸುಮಂತ್, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.